ಹೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ವಂಶೀ ವಿಭೂಷಿತಕರ ನವನೀರದಾಭ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓಹೋ, ಏಕಾದಶೋಧ್ಯಾಯ ಆಯಿತು. ಶ್ರೀಕೃಷ್ಣ ಶ್ರೀಕೃಷ್ಣಚಂದ್ರ ದ್ವಾರಕದಲ್ಲಿದ್ದಾನೆ. ಈಗ ಇಲ್ಲಿ ನೋಡಿ, ಅಥ ದ್ವಾದಶೋಧ್ಯಾಯ. ಶೌನಕ ಉವಾಚ ಅಶ್ವತ್ಥಾಂನೋಪಸೃಷ್ಟೇನ ಬ್ರಹ್ಮಶೀರ್ಷ್ಣೋರು ಬ್ರಹ್ಮಶೀರ್ಷ್ಣೋರು ತೇಜಸ ಉತ್ತರಾಯಾಹತೋ ಗರ್ಭ ಈಶೇನಾಜೀವಿತಃ ಪುನಃ ತಸ್ಯ ಜನ್ಮ ಮಹಾಬುದ್ಧೇ ಕರ್ಮಾಣಿ ಚ ಮಹಾತ್ಮನಃ. ಶೌನಕಾದಿ ಮಹರ್ಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾಗವತ ಕಥಾ ಹೇಳುವಾಗ ಮುಖ್ಯಶ್ರೋತ ಯಾರು? ಇಲ್ಲಿ ಸೂತ ಮಹರ್ಷಿ ವಕ್ತರು ಆದರೆ ಶೌನಕಾದಿ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಎಲ್ಲಿ? ನೈಮಿಷಾರಣ್ಯದಲ್ಲಿ. ನಾವೆಲ್ಲಿದ್ದೇವೆ ನೆನಪಿಸಿಕೊಳ್ಳಬೇಕು, ನೈಮಿಷಾರಣ್ಯದಲ್ಲೇ ಇದ್ದೇವೆ. ಶೌನಕಾದಿಗಳು, ಶೌನಕ ಇತ್ಯಾದಿ ಋಷಿಗಳು ಕೇಳ್ತಾ ಇದ್ದಾರೆ, ಸೂತ ಹೇಳ್ತಾ ಇದ್ದಾನೆ. ಆವಾಗ ಶೌನಕಾದಿ ಮಹರ್ಷಿಗಳು ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ. ಅಶ್ವತ್ಥಾಮ ಬ್ರಹ್ಮಾಸ್ತ್ರದಿಂದ ಬದುಕಿದ್ದಾರೆ. ಸಾಕ್ಷಾತ್ ಶ್ರೀಕೃಷ್ಣ ಪಾಂಡವರೆಲ್ಲರನ್ನು ಬದುಕಿಸಿದ್ದಾನೆ. ಮಿಕ್ಕ ಅವರು ಪಾಂಡವ ಇಡೀ ವಂಶ ನಾಶವಾಗಬೇಕೆಂದು ತಾಯಿ ಗರ್ಭದಲ್ಲಿರುವ ಉತ್ತರಾ ಗರ್ಭದಲ್ಲಿರುವ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಹುಟ್ಟಲಿರುವ ಪರೀಕ್ಷೆ ಮೇಲೆಯೂ ಹಾಕಿದ್ದಾನೆ. ಆವಾಗ ಆ ಪರೀಕ್ಷಿತ್ತು ಬದುಕಿದ್ದಾನೆ, ಅದು ಹಿಂದೆ ಹೇಳಿದ್ದೇವೆ ಅಲ್ಲವೇ. ಪರೀಕ್ಷಿತ್ತು ಭಗವಂತನ ಅನುಗ್ರಹದಿಂದಲೇ ಬದುಕಿದ್ದಾನೆ. ಸಾಕ್ಷಾತ್ತು ವಿಷ್ಣುವೇ ಹೋಗಿ ತಾಯಿ ಗರ್ಭದಲ್ಲಿ ಇದ್ದು ಆ ಬ್ರಹ್ಮಾಸ್ತ್ರದ ಶಕ್ತಿಯನ್ನು ಅದು ಒಂದೊಂದು ಒಡೆದು ಹಾಕಿ ಸರ್ವನಾಶನ ಮಾಡ. ಆ ಮಗು ಅಲ್ಲೇ ಇದ್ದು ನೋಡ್ತಾ ಇದ್ದಾನೆ. ಏನೋ ಒಂದು ದಿವ್ಯ ತೇಜಸ್ವಂತನಾಗಿ ಬಂದು ಅವರೇನೋ ಕೈಕಲ್ಲಿ ಚತುರ್ಮುಖ ಶಂಖ ಚಕ್ರ ಗದಾ ಪದ್ಮ ಇಟ್ಕೊಂಡು ಏನೋ ಇಷ್ಟೇ ಒಂದು ಚಿಕ್ಕದ ಒಂದು ಬೆಳಕು ಕಂಡು ಬಂತವರಿಗೆ. ಆ ಬೆಳಕು ಬಂದು ಏನೇನೋ ಒಂದು ಇದರಲ್ಲಿರುವಂಥ ಬೆಂಕಿ ಸುಡುತ್ತಾ ಇರುವ ಬೆಂಕಿಯನ್ನೆಲ್ಲ ನಾಶ ಮಾಡಿಬಿಟ್ಟ. ಆ ಚಿಕ್ಕ ಮಗುಗೇನು ಅರ್ಥವಾಗಲಿಲ್ಲ, ಆದರೆ ಏನೋ ನೋಡಿದ ಒಂದು ಬೆಳಕು ಕಂಡು ಬಂತು, ಎಲ್ಲ ನೋಡಿದ. ಚಿಕ್ಕ ಮಕ್ಕಳು ಕೆಲವು ದಿವಸ ಮಕ್ಕಳು ನೋಡಿ, ಎಲ್ಲಾದರೂ ಬೆಳಕು ಕಂಡು ಬಂದರೆ, ಈ ಕಾಲದಲ್ಲಿ ಎಲ್ಲ ಕಡೆ ಬೆಳಕಿದೆ, ಹಿಂದೆ ಬೆಳಕು ಇರುತ್ತೆ, ಎಲ್ಲ ಕತ್ತಲೆ ರೂಮ್ನಲ್ಲೇ ಇರುತ್ತಿದ್ದರು ಅಲ್ಲ. ಆವಾಗ ಒಂದು ಚೂರು ಏನೋ ದೀಪ, ಆ ಎಣ್ಣೆ ದೀಪ ಏನೋ ಇಟ್ಟಿದರೆ ಆ ಮಗು ಅದೇ ದೀಪ ನೋಡುತ್ತಿದ್ದ. ಅವ್ರಿಗೇನೋ ಒಂದು ಆಶ್ಚರ್ಯ ಕಂಡು ಬಂತ. ಹಾಗೆ ಇವನು ಪರೀಕ್ಷಿತ್ತು ತಾಯಿ ಗರ್ಭದಲ್ಲಿರುವಾಗಲೇ ಹಾಗೆ ನೋಡಿದ. ಅದರಿಂದ ನೋಡಿ, ಎಲ್ಲರೂ ಹುಟ್ಟಿದ ನಂತರ ಆದರೂ ಸತ್ಸಂಗ